ತಿಗ್ಗಿಹೊಡಿ ಬಿದ್ದಿದ್ವಿ. ಐಹೊಳೆ ಅವರು ತುದಿಗಾಲ ಮೇಲೆ ನಿಂತಾರೆ ಚುನಾವಣೆ ಎದುರಿಸಲಿಕ್ಕೆ. ಸರ್ ಕಾಳಜಿ ಸ್ವಲ್ಪ. ನೀವು ಎಲ್ಲರಿಗೆ ನಮಸ್ಕಾರ. ಏನು ಹೇಳಿಸ್ತೀರಿ, ಹೆಂಗ ಅನಿಸ್ತದ ಅನುಭವ ನೀವು ಯಾತ್ರೆ ನೋಡ್ರ? ನನಗೆ ನನ್ನ ರಾಯಬಾಗ್ ಮತಕ್ಷೇತ್ರದ ಜನ, ರೈತ ಬಾಂಧವರು, ದಲಿತರು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬೆನ್ನತ್ತಿದ್ದಾರೆ. ಅವರೆಲ್ಲರಿಗೆ ನಾ ಧನ್ಯವಾದ ಹೇಳ್ತಾನು. ದೇಶದಲ್ಲಿ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿ ಅವರ ಕೆಲಸ ಕಾರ್ಯಗಳನ್ನು ನೋಡಿ, ನಮ್ಮ ಹಿಂದಿನ 5 ವರ್ಷದ ಯಡಿಯೂರಪ್ಪಜಿ ಅವರ ಸಾಧನೆಗಳನ್ನು ನೋಡಿ, ಈಗಿನ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಸರ್ಕಾರದ ದುರಾಡಳಿತವನ್ನು ನೋಡಿ ಜನ ಬ್ಯಾಸತ್ತು. ಈಗ ಸಾವಿರಾರು ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬೆನ್ನು ಹತ್ತಿದ್ದಾರೆ. ಮೂರನೇ ಬಾರಿಗೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ. 25,000 ಲೀಡರಿನ ಗೆದ್ದೆ ಗೆಲ್ತಾನು. ರಾಮಪ್ಪಾಜಿ ಮುಖ್ಯಮಂತ್ರಿ ಆಗೋದ್ರಾಗ ಏನು ಸಂಶಯ ಇಲ್ಲ. ಸೂರ್ಯಚಂದ್ರ ಹುಟ್ಟುದು ಎಷ್ಟು ಸತ್ಯೋ ಅಟ್ಟ ಸತ್ಯ. ಯಡಿಯೂರಪ್ಪಜಿ ಮುಖ್ಯಮಂತ್ರಿ ಆಕಾರು, ನಾನು ಶಾಸಕಾಗಿ ಆಯ್ಕೆ ಬರ್ತಾನು, ಆರಿಸಿ ಬರ್ತಾನು. ಈ ಭಾಗದ ನೀರಾವರಿ ಅಭಿವೃದ್ಧಿ ಮಾಡೋಕೆ ಹೆಚ್ಚಿನ ಹಣವನ್ನು ತಂದ ಈ ಭಾಗದ ಅಭಿವೃದ್ಧಿ ಮಾಡಲಿಕ್ಕೆ ನಾ ಪ್ರಯತ್ನ ಮಾಡ್ತೇನೆ ಅಂತೇಳಿ. ಜನ ಏನು ಹೇಳಲಿಕ್ಕೆ ತಿರುಗಾಡ್ದು ಜನ ತುದಿಗಾಲ ಮೇಲಿದ್ದಾರೆ. ಯಾವಾಗ 12ನೇ ತಾರೀಕು ಬಂದಿತ್ತು, ಯಾವಾಗ ಓಟ್ ಹಾಕಿವು ಕಮಲ್ ಹೂವಿಗೆ ಅಂತೇಳಿ ಅಂದ ಜನ ತುದಿಗಾಲ ಮೇಲಿದ್ದಾರೋ. ನೀವು ಏನ್ ಅನುಭವ ಈ ಲಕ್ಷ ಅನುಭವ ಏನು ಅನುಭವ ಇಲ್ಲ. ನಾ 10 ವರ್ಷ ಸಾಧನೆ ಮಾಡೀನಿ, ಅಭಿವೃದ್ಧಿ ಮಾಡೀನಿ ಕ್ಷೇತ್ರದ. ಆ ಅಭಿವೃದ್ಧಿ ನೋಡಿ, ನನ್ನ ಗುಣ ನೋಡಿ, ನನ್ನ ನಡವಳಿಕೆ ನೋಡಿ ಎಲ್ಲ ಕಾಂಗ್ರೆಸ್ ಪಕ್ಷದವರು ಕೂಡ ಬಿಟ್ಟ ಬಿಜೆಪಿ ಪಕ್ಷಕ್ಕೆ ಆಶೀರ್ವಾದ ಮಾಡಕ್ ಬೆನ್ನತ್ತಿದ್ದಾರೆ. ಏನು ಕಠಿಣ ಇಲ್ಲ, ಏನು ತೊಂದರೆನೇ ಇಲ್ಲ. 3 ರೌಂಡಿಗೆಲ್ಲ ಇಡೀ ಕ್ಷೇತ್ರ ಸುತ್ತೈನಿ. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿ ಗ್ರಾಮದಲ್ಲಿ ಬೆನ್ನತ್ತಾರು ಆಶೀರ್ವಾದ ಮಾಡಕ. ನಮಗೆ ಯಾವಾಗ 12ನೇ ತಾರೀಕು ಬಂದಿತ್ತು ತಿಳಿದ ಮಹಿಳೆಯರು ಕೂಡ ಎಲ್ಲರೂ ಆಶೀರ್ವಾದ ಮಾಡಕ. ಯುವಕರು ಅಂತೂ ಮೋದಿ 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 ಅಂತ ಕುಣಿಯಾಕತ್ತಾರ. ನಾವು ಈಗ 5 ಬಿಜೆಪಿ ಸರ್ಕಾರ ಬಂದ ಕೂಡಲೇ ಈಗ ನಮ್ಮ ರಾಯಬಾಗ್ ಭಾಗದಾಗ ಕೃಷ್ಣಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡೋದು, ಆ ಕಡೆ ನಾಗರಮೌಳಿ ಭಾಗಕ್ಕೆ ಗಡಬರ ನದಿಯಿಂದ ಅಲ್ಲಿ ಕೊರಗಾವಿ ಎತ್ತರಿವರೆ ಮಾಡೋದು ನಮ್ದು ಒಂದು ಗುರಿ ಐತಿ. ನಮ್ಮ ಸರ್ಕಾರ ಬಂದ ಕೂಡಲೇ ಆ ಮಡ್ಡಿ ಭಾಗಕ್ಕೆಲ್ಲ ನೀರಾವರಿ ಸೌಲಭ್ಯ ಮಾಡಿಕೊಡ್ತೇವೆ. ಕೊನೆ ಪ್ರಶ್ನೆ, ನೀವು ಮಾಡಿದ ಅಭಿವೃದ್ಧಿ ಕೆಲಸ ನಿಮಗೆ ತೃಪ್ತಿ ತಂದೈತಿ? ಈ 10 ವರ್ಷ ಸೇವೆ ಮಾಡಿದ್ದು ನನಗೆ ತೃಪ್ತಿ ಐತಿ, ಮುಂದೂ ಕೂಡ ನಾ ಸೇವೆ ಮಾಡ್ತಾನು. ಕೊನೆಯದಾಗಿ ಆರಿಸಿ ಬರ್ತಾನೆ ಅಂತ ನನಗೆ ವಿಶ್ವಾಸ ಐತಿ. ಜನ, ರೈತ ಬಾಂಧವರು, ದಲಿತರು, ಯುವಕರು ಎಲ್ಲ ನನ್ನ ಹಿಂದೆ ನನಗೆ ಆಶೀರ್ವಾದ ಮಾಡಕ್ ನನಗೆ ತುರಿಗಾಲ ಮೇಲೆ ನಿಂತಾರೋ ಬೆನ್ನತ್ತಾರೋ ನಾ ಆರಿಸಿ ಬಂದೇ ಬರ್ತೇನೆ. ಚಿಕ್ಕೋಡಿ ತಾಲೂಕದಾಗ 1 ಸಲನು 10,000 ಲೀಡ್ ಕೊಟ್ಟರು, ಈಗ 15,000 ಕೊಡ್ತಾರೆ. ರಾಯಬಾಗ್ ತಾಲೂಕದಾಗ ಈಗ 15,000 ಲೀಡ್ ಕೊಡ್ತಾರೆ. ಸರ್, ಇಟ್ಟು ಗಡಬಡಿ ಇದ್ರೆ ಭಾಳ ನಿಮಗೆ ಟೆನ್ಷನ್ ಮಾಡಿ ಇರಬೇಕು, ನಮಗೆ ಕ್ಷಮೆ ಕೇಳ್ತೇವೆ. ಧನ್ಯವಾದ. ನನ್ನ ರಾಯಬಾಗ್ ಮತಕ್ಷೇತ್ರದ ಎಲ್ಲ ರೈತ ಬಾಂಧವರಿಗೂ, ಯುವಕ ಮಿತ್ರರಿಗೂ, ದಲಿತರಿಗೂ, ಎಲ್ಲ ಹಿರಿಯರಿಗೂ, ಪದಾಧಿಕಾರಿಗಳಿಗೂ ನಾ ನಮಸ್ಕಾರ ಮಾಡಿ